ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಪಿ ಮತ್ತು ನೀಟ್ 2020 ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಎಸ್ ಎಸ್ ಪಿ ವಿದ್ಯಾರ್ಥಿಗಳಿಗೆ ಒಂದು ಕಾಮನ್ ಡೌಟ್ ಇದೆ, ನಮಗೆ ದುಡ್ಡು ಯಾವಾಗ ಬರುತ್ತೆ? ದುಡ್ಡು ನಿಜವಾಗ್ಲೂ ಬರ್ತಾ ಇಲ್ವಾ? ಅಕಸ್ಮಾತ್ ಕೋವಿಡ್ ಸಿಚುವೇಷನ್ ಇರೋದ್ರಿಂದ ದುಡ್ಡು ಏನಾದರೂ ನಮಗೆ ಕ್ಯಾನ್ಸಲ್ ಮಾಡಿದೆಯಾ? ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಬಂದುಬಿಟ್ಟು ನೀಟ್ ಅಪ್ಡೇಟ್ಗೆ ಬರ್ತೀನಿ ವಿದ್ಯಾರ್ಥಿಗಳ. ನೀಟ್ ಅಪ್ಡೇಟ್ ಬಂದುಬಿಟ್ಟು ನೀವು ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಒಂದು ಸಿಟಿನ ಚಾರ್ಜ್ ಮಾಡಿರ್ತಾರೆ, ಎರಡು ಮೂರು ಸಿಟಿನ ಚಾರ್ಜ್ ಮಾಡಿರ್ತಾರೆ. ಅದರಲ್ಲಿ ನಿಮಗೆ ಯಾವ ಸಿಟಿಗೆ ನಿಮ್ಮದು ಅಲೋಕೇಟ್ ಆಗಿದೆ ಅಂತೇಳಿ ನಿಮಗೆ ಇವತ್ತು ಗೊತ್ತಾಗುತ್ತೆ. ನಂತರ ಬಂದುಬಿಟ್ಟು ನೀವು ಯಾವ ಕಾಲೇಜಲ್ಲಿ ನೀವು ಎಕ್ಸಾಮ್ ಬರೀಬೇಕು ಆಗುತ್ತೆ ಅಂತೇಳಿ, ಯಾವ ಏರಿಯಾ ಅಂತೇಳಿ ನಿಮಗೆ ನೀವು ಆ ಟಿಕೆಟ್ ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಅದು ಗೊತ್ತಾಗುತ್ತೆ. ನಂತರ ಬಂದುಬಿಟ್ಟು ಎಸ್ ಎಸ್ ಪಿ ಅಪ್ಡೇಟ್ಗೆ ನಿಮಗೆ ಬಂದಿದ್ದೀನಿ ವಿದ್ಯಾರ್ಥಿಗಳಿಗೆ ಕಾಮನ್ ಡೌಟ್ ಬಂದುಬಿಟ್ಟು ಸ್ಕಾಲರ್ಶಿಪ್ ನಿಜವಾಗ್ಲೂ ಬರ್ತಾ ಇಲ್ವಾ ಅಂತ. ನಾನು ಹೇಳ್ತಿದ್ದೀನಿ, ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಸರ್ಕಾರ ಅದೇ ಥರ ಯಾವುದೇ ರೀತಿ ಸ್ಕಾಲರ್ಶಿಪ್ನ ನಾವು ಕೊಡಲ್ಲ ಅಂತೇಳಿ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಅದೇ ಥರ ವರ್ಷ ವರ್ಷ ಹೇಗೆ ಕೊಡುತ್ತೆ ಅದೇ ಥರ ಈಗ ಸ್ಕಾಲರ್ಶಿಪ್ನ ಕೊಡುತ್ತೆ. ಆದರೆ ಕೋವಿಡ್ ಇರೋ ಕಾರಣ ಸ್ವಲ್ಪ ಚೂರು ಡಿಲೇ ಆದರೂ ಆಗ್ಬೋದು, ಆಲ್ರೆಡಿ ಡಿಲೇ ಆಗಿದೆ ನಮಗೆ ಗೊತ್ತಿರೋ ಹಾಗೆ. ಅದಕ್ಕೋಸ್ಕರ ಡಿಲೇ ಆಗುತ್ತೆ, ಪರವಾಗಿಲ್ಲ, ಕೋವಿಡ್ ಒಂದೇ ಕಾರಣ ಅಲ್ಲ, ಇಲಾಖೆ ಕಾರಣಗಳು ಇರ್ತವೆ, ಅದಕ್ಕೆ ಡಿಲೇ ಆಗಿದೆ. ನಂತರ ಅಂದ್ಬಿಟ್ಟು ದುಡ್ಡು ಯಾವಾಗ ಬರುತ್ತೆ ಅಂತ ನಿಮಗೆ ವಿದ್ಯಾರ್ಥಿಗಳು ನೀವು ಡಿಸೈಡ್ ಮಾಡ್ಬೋದು. ಈಗ ಡಿಫ್ರೆಂಟ್ ಡಿಫ್ರೆಂಟ್ ಇಲಾಖೆಗಳಿದ್ದಾವೆ. ಎಕ್ಸಾಂಪಲ್ ಸಮಾಜ ಕಲ್ಯಾಣ ಇಲಾಖೆ ಇದೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಇದೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ, ಟ್ರೈಬಲ್ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಇಲಾಖೆ ವಿದ್ಯಾರ್ಥಿಗಳು ಆ ಇಲಾಖೆಗೆ ಸಂಬಂಧಪಟ್ಟರಿರ್ತಾರೆ, ಆದರೆ ಅದು ತಮ್ಮ ಇಲಾಖೆಯಲ್ಲಿ ಹೇಗೆ ಕೆಲಸ ನಡೀತಿದೆ. ಎಕ್ಸಾಂಪಲ್ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬೇಗ ಬೇಗ ಅವರು ಕೆಲಸವನ್ನು ಮುಗಿಸ್ಕೊಂಡ್ರೆ, ಬೇಗ ಎಲ್ಲ ಮಾಡಿದ್ರೆ ಅವ್ರಿಗೂ ಬೇಗ ವಿದ್ಯಾರ್ಥಿಗಳಿಗೆ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ಬೋದು, ಹಾಕ್ಬೋದು. ಅದೇ ಥರ OBC ಡಿಪಾರ್ಟ್ಮೆಂಟ್ ಸ್ವಲ್ಪ ವಿದ್ಯಾರ್ಥಿಗಳು ಜಾಸ್ತಿ ಇರೋ ಕಾರಣ ಸ್ವಲ್ಪ ಡಿಲೇ ಆಗ್ಬೋದು. ಆ ಥರ ಕಾರಣ ರೀಸನ್ ಇರುತ್ತೆ. ಅದು ಏಕಾಏಕಿ ನಿಮಗೆ ಇವತ್ತೇ ಬರಬೇಕು ಅಂದರೆ ಆಗಲ್ಲ, ಸ್ವಲ್ಪ ದಿವಸ ಕಾಯ್ದು ನೋಡಬೇಕು. ಅದು ಬಂದ್ಬಿಟ್ಟು ಆ SC ST ವಿದ್ಯಾರ್ಥಿಗಳು ಅಮೌಂಟ್ ಎಲ್ಲರಿಗೂ ಸ್ಯಾಂಕ್ಷನ್ ಆಗಿದೆ ಅನ್ಕೊಡ್ತೀನಿ. ಅದು ಸಮಾಜ ಕಲ್ಯಾಣ ಇಲಾಖೆ ಆಗೋದ್ರಿಂದ ಬೇಗ ಬೇಗ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಥರ ಬಂದ್ಬಿಟ್ಟು OBC ಡಿಪಾರ್ಟ್ಮೆಂಟ್ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿರುತ್ತೆ, ಅಥವಾ ಅಪ್ಲಿಕೇಶನ್ನು ನಮ್ಮ ಹೆಡ್ ಆಫೀಸಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೆಲ್ಲ ಮಾಹಿತಿ ಇರೋದೆ ನಿಮಗೆ. ದುಡ್ಡು ನಿಮಗೆ ಬಂದೇ ಬರುತ್ತೆ. ನಿಮಗೆ ಯಾವಾಗ ದುಡ್ಡು ಬರುತ್ತೆ ಅಂದರೆ ನಿಮಗೆ ಅಕ್ಟೋಬರ್ ಎಂಡ್, ಅಂದರೆ ಅಕ್ಟೋಬರ್ 1ರಿಂದ ನೆಕ್ಸ್ಟ್ ಅಕಾಡೆಮಿಕ್ ಪುನರಂಭ ಆದ್ದರಿಂದ ನಿಮಗೆ ಇನ್ನು ಅಕ್ಟೋಬರ್ ನವಂಬರ್ವರೆಗೂ ನಿಮಗೆ ಟೈಮ್ ಇರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ಒಳಗೆ ಬರುತ್ತೆ. SC ST ವಿದ್ಯಾರ್ಥಿಗಳು ಸ್ವಲ್ಪ ಬೇಗ ಬರೋ ಚಾನ್ಸ್ ಜಾಸ್ತಿ ಇದೆ. ಅದ್ಬಿಟ್ಟು ಬೇರೆ OBC ಅವ್ರ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ಒಳಗೆ ಬರೋ ಚಾನ್ಸ್ ಜಾಸ್ತಿ ಇದೆ. ಅಕಸ್ಮಾತ್ ಇನ್ನೂ ಕೂಡ ಡಿಲೇ ಆದರೆ ನಿಮಗೆ ನವಂಬರ್ ಅಷ್ಟೊತ್ತಿಗೆ ನಿಮಗೆ 100% ನಿಮಗೆ ಅಕೌಂಟಿಗೆ ಬರುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ನಮ್ಮ ತಾಲೂಕು ಆಫೀಸರಿಂದ ವೆರಿಫಿಕೇಷನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಯಾರ್ಯಾರು ಆಧಾರ್ ಬ್ಯಾಂಕ್ ಲಿಂಕ್ ಆಗಿರುತ್ತೆ ಅವರಿಗೆ ಬೇಗ ಬರುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಆಧಾರ್ ಬ್ಯಾಂಕ್ ಲಿಂಕ್ ಆಗಿಲ್ಲ ಅವ್ರು ಹೋಗಿ ಮತ್ತೆ ನಮ್ಮ ಚೇಂಜ್ ಮಾಡ್ಕೋಬೇಕು, ಸ್ವಲ್ಪ ಡಿಲೇ ಆಗೋ ಚಾನ್ಸ್ ಜಾಸ್ತಿ ಇದೆ. ಮುಂದೆ ಇದರಲ್ಲಿ ನಿಮಗೆ ಕನ್ಫರ್ಮ್ ಆಯಿತು, ಅಕ್ಟೋಬರ್ ನವಂಬರ್ ಒಳಗೆ ನಿಮಗೆ 100% ನಿಮ್ಮ ಅಕೌಂಟಿಗೆ ಅಮೌಂಟ್ ಬರುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಡಿಲೇ ಆಗುತ್ತೆ, ಯಾವ ವಿದ್ಯಾರ್ಥಿಗಳಿಗೆ ಆಧಾರ್ ಬ್ಯಾಂಕ್ ಪ್ರಾರಂಭ ಇರುತ್ತೆ ಅವರಿಗೆ ಲೇಟಾಗಿ ಬರುತ್ತೆ. ಇವತ್ತಿನ ಈ ವೆಬ್ಸೈಟ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.